ಪಾಟೀಲ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ. ಇಟ್ಸ್ ಅಗೇನ್ ರಿಮಾರ್ಕೇಬಲ್ 100% ರಿಸಲ್ಟ್ ಇನ್ SSLC ಎಕ್ಸಾಮ್. ಆಲಮಿನ್ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಅಂಡ್ ಹೈ ಸ್ಕೂಲ್ ಬಸವಕಲ್ಯಾಣ. 19 ಇಯರ್ಸ್ ಆಫ್ ಎಕ್ಸಲೆನ್ಸ್. ಫ್ರೀ ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. HK24 ನ್ಯೂಸ್ ಮೇ ಆಪ್ ಸಭಿ ಕಾ ಸ್ವಾಗತ ಹೈ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕರ್ನಾಟಕ ನಾರ್ಥ್ ಈಸ್ಟ್ ಗ್ರಾಜುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಕೆ ಸೆಕೆಂಡ್ ಟೇಮ್ ಎಲೆಕ್ಷನ್ ಜೀತನೆ ಪರ್ ಕಾಂಗ್ರೆಸ್ ಲೀಡರ್ ಧನರಾಜ್ ತಾಳಂಪಳ್ಳಿ ಕೆ ಆಫೀಸ್ ಮೇ ವಿಜಯ ಉತ್ಸವ ಮನಾಯಾ ಗಯಾ. ಕಾಂಗ್ರೆಸ್ ಲೀಡರ್ ಧನರಾಜ್ ತಾಳಂಪಳ್ಳಿ ನೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕೋ ಬಧಾಯಿ ದಿಯಾ ಔರ್ ಗ್ರಾಜುಯೇಟ್ಸ್ ಔರ್ ಟೀಚರ್ಸ್ ಕೋ ಶುಕ್ರಿಯಾ ಅದಾ ಕಿಯಾ. ಇಸ್ ಮೌಕೆ ಪರ್ ಅರ್ಜುನ್ ಕನಕ್, ಮನೋಹರ್ ಮಹಿಷೆ, ಗುರು ದುರ್ಗೆ, ಸದಾನಂದ ಹಳ್ಳಿ, ವಹೀದ್ ಅಹಮದ್ ಔರ್ ಕಾಂಗ್ರೆಸ್ ಕೆ ಕಾರ್ಯಕರ್ತ ಮೌಜೂದ್ ರಹೆ. ನೋಬಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ಮದೀನಾ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ವಿತ್ ಹಿಫ್ಜುಲ್ ಕುರಾನ್ ಅಡ್ಮಿಷನ್ಸ್ ಆರ್ ಓಪನ್. ಫ್ರಂಟಿಯರ್ ಅಕಾಡೆಮಿ, ದಿ ಇನ್ಸ್ಪೈರಿಂಗ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ, ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅಂಡ್ ಪೊಟೆನ್ಷಿಯಲ್ ಎಜುಕೇಶನ್. ಅಡ್ಮಿಷನ್ಸ್ ಆರ್ ಓಪನ್. ಇವತ್ತು ವಿಜಯೋತ್ಸವ, ನಮ್ಮೆಲ್ಲರ ವಿಜಯೋತ್ಸವ ಅಲ್ಲ, ನಿಮ್ಮೆಲ್ಲರ ವಿಜಯೋತ್ಸವ ಕೂಡ ಇದೆ. ನಿಮ್ಮೆಲ್ಲರ 4ನೇ ತಾರೀಕಿಗೆ ಏನು ಲೋಕಸಭೆಯ ಫಲಿತಾಂಶ ಬಂತು, ಬಸವ ಕಲ್ಯಾಣದಿಂದ ಪ್ರಚಂಡ ಬಹುಮತದಿಂದ ಸಾಗರ್ ಖಂಡ್ರೆ ಅವರಿಗೆ ಲೋಕಸಭೆಗೆ ಆರಿಸಿಕೊಳಿಸಿದ್ರಿ. ಇದರ ಅರ್ಥ ಬಸವ ಕಲ್ಯಾಣ ಜನ ಏಳಿಗೆಗೋಸ್ಕರ, ಜನರಿಗೆ ಏಳಿಗೆಗೋಸ್ಕರ, ಬಸವ ಕಲ್ಯಾಣದ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಪರಿವರ್ತನೆ ಬಯಸ್ತಾ ಇದ್ದೀರಿ. ಲೋಕಸಭೆಯಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ತಾವು ಕಳಿಸಿದ್ರಿ. ಬಸವ ಕಲ್ಯಾಣ ಕೂಡ ಸಮಗ್ರ ಅಭಿವೃದ್ಧಿಗೋಸ್ಕರ ಅವ್ರು ಹಗಲು ಇರು ದುಡಿತಾ ಇರ್ತಾರೆ, ನಾವು ಅವ್ರ ಜೊತೆ ಇದ್ದೀವಿ. ಇದೇ ಥರ ನಾವು ಕೂಡ ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ನಿಮ್ಮ ಜೊತೆ ನಾವು ಇದ್ದೀವಿ. ಇದೇ ಥರ ನಾವು ಈಶಾನ್ಯ ಪದವಿ ಕ್ಷೇತ್ರದ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಏನು ನೀವು ಇವತ್ತು ಏನು ನಾವು ವಿಧಾನ ಪರಿಷತ್ಗೆ ತಾವು ಆರಿಸಿ ಕಳಿಸಿದ್ರಲ್ಲ, ನಾವು ಕೂಡ ಅವ್ರಿಗೋಸ್ಕರ ಕಷ್ಟಪಟ್ಟು ಏನು ದುಡಿದಿದ್ರಿ, ಅದಕ್ಕೆ ನಿಮಗೋಸ್ಕರ ಅವರು ಸದಾ ರಾತ್ರಿ ಹಗಲು ಇರುಳು ನಿಮ್ಮ ಕೆಲಸ ಸೇವೆಗೆ ಬರ್ತಾರೆಂಬ ಅವ್ರ ಪರವಾಗಿ ನಾನು ಭರವಸೆ ಕೊಡ್ತೀನಿ. ನಾನು ಯಾವಾಗಲೂ ಬಸವ ಕಲ್ಯಾಣ ಮತಕ್ಷೇತ್ರ ಜನರಿಗೋಸ್ಕರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ಭೀಮರಾವ್ ಪಾಟೀಲ್ ಅವರಾಗಲಿ, ರಾಜಶೇಖರ್ ಪಾಟೀಲ್ ಅವರಾಗಲಿ, ಸಾಗರ್ ಖಂಡ್ರೆ ಅವರಾಗಲಿ, ನಮ್ಮ ಈಶ್ವರ್ ಖಂಡ್ರೆ ಅವರಾಗಲಿ, ರಹೀಂ ಖಾನ್ ಅವರಾಗಲಿ, ನಮ್ಮೆಲ್ಲರೂ ನಾವು ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ಒಂದು ಪಣ ತೊಟ್ಟು ಅಭಿವೃದ್ಧಿ ಮಾಡಬೇಕೆಂಬ ಒಂದೇ ಒಂದು ನಮ್ದೆಲ್ಲರ ಕನಸಿದೆ. ನಮ್ದೆಲ್ಲ ಈ ಬರಂತ ದಿನಗಳಲ್ಲಿ ತಾಲೂಕಾ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಪ್ರತಿಯೊಂದು ಎಲೆಕ್ಷನ್ ಕೂಡ ಇದು ಮುನ್ನೋಚನೆ ಇದು ತಾವು ಕೊಟ್ಟಿದ್ರಿ ಜನರಿಗೆ. ಎಲ್ಲ ಬಸವ ಕಲ್ಯಾಣ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಚೇಂಜ್ ಆಗಬೇಕು. ಚೇಂಜ್ ಆಗಬೇಕಾದ್ರೆ ಈ ಮುಂದೆ ನಾವೆಲ್ಲ ತಾಲೂಕಾ ಪಂಚಾಯತ್ನಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ, ನಾನಾಗಲಿ, ಆನಂದ್ ದೇವಪ್ಪರಾಗಲಿ, ಮಾಲಾ ಮೇಡಮ್ ಅವರಾಗಲಿ, ವಿಜಯ್ ಸಿಂಗ್ ಅವರಾಗಲಿ, ನಾವೆಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷ ಏಳಿಗೆಗೋಸ್ಕರ ನಾವೆಲ್ಲ ದುಡಿತಾ ಇರ್ತೀವಿ. ಯಾಕಂದರೆ ತಮಗೋಸ್ಕರ ಈ ಕಾರ್ಯಾಲಯ ಬಸವ ಕಲ್ಯಾಣದಲ್ಲಿ ಧನರಾಜ್ ತಾಳಂಪಳ್ಳಿ ನಿಮ್ಮ ಜನರಿಗೋಸ್ಕರ ನಾವು ದುಡಿಲಿಕ್ಕೆ ಬಂದಿದ್ವಿ. ಈ ಸದಾ ಹಗಲು ಏಳು ರಾತ್ರಿ ನಾವೆಲ್ಲ ನಮ್ಮ ನಾಯಕರಾಗಲಿ ನಾವಾಗಲಿ ನಿಮಗೋಸ್ಕರ, ಪಕ್ಷಕ್ಕೋಸ್ಕರ ನಮ್ಮ ನಾಯಕರು ನಾವೆಲ್ಲ ನಿಮಗೋಸ್ಕರ ದುಡಿಲಿಕ್ಕೆ ನಾವಿದ್ದೀವಿ. ಯಾಕಂದರೆ ಪ್ರತಿಯೊಂದು ಸರ್ಕಾರದ ಯೋಜನೆಗೂ ಪ್ರತಿಯೊಂದು ಹಳ್ಳಿಯಲ್ಲಿ ಮುಟ್ಟಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು, ಪ್ರತಿಯೊಂದು ಗಲ್ಲಿನೂ ಕೂಡ ಸಮಗ್ರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆದಾಗ ಆ ಊರೇ ಕೂಡ ಅಭಿವೃದ್ಧಿ ಆಗುತ್ತೆ. ನಾನು ನಿನ್ನೆ ಬಟಗೇರಕ್ಕೆ ಹೋಗಿದ್ದೆ, ಬಟಗೇರ ಲಕ್ಷ್ಮೀ ದೇವಸ್ಥಾನ ಜಾತ್ರೆ ಇತ್ತು. ಅಲ್ಲಿ ಒಂದೇನು ನಾನು ನೋಡಿದೆ ಅಂದರೆ, ಲಕ್ಷ್ಮೀ ಪಂಚ್ ಕಮಿಟಿಯಲ್ಲಿ ಈ ಅಣ್ಣ ಬಸವಣ್ಣ ತೀರಿದಂಥ ಒಂದೇನಿದೆ ಸಮಬಾಳು ಸಮಬಾಳು ನೀತಿ ಸಿದ್ಧಾಂತದ ಮೇಲೆ ಅಲ್ಲಿ ಉಪಾಧ್ಯಕ್ಷರು ಸೈಯದ್ ಶಕೀಲ್ ಅಂತ ಉಪಾಧ್ಯಕ್ಷರು ಮಾಡಿದ್ದಾರೆ ಲಕ್ಷ್ಮೀ ಪಂಚ್ ಕಮಿಟಿಗೆ. ಇದು ನಮ್ಮ ಬಸವ ಕಲ್ಯಾಣದ ಪುಣ್ಯ ಭೂಮಿ, ಇದು ದೇಶಕ್ಕೆ ಇದೊಂದು ಕೀರ್ತಿ ಬರುತ್ತೆ ಅಂತ ಕೇಳಿದೆ. ಯಾಕಂದರೆ ಇಲ್ಲಿ ಪರಿವರ್ತನ, ಯಾಕಂದ್ರೆ ಸಮಬಾಳು ಸಮಬಾಳು ನೀತಿ ಸಿದ್ಧಾಂತ ಮೇಲೆ ಅಲ್ಲಿಂದನೇ ಬಟಗೇರದಿಂದನೇ ನಾವು ಬಸವ ಕಲ್ಯಾಣ ಅಣ್ಣ ಬಸವಣ್ಣ ಹೇಳಿದ ಥರ ಮಾಡ್ತಾ ಇದ್ದಾರೆ.
ಅದೇ ಥರ ನಾವು ಕೂಡ ನಿಮ್ಮ ಜೊತೆ ಸದಾ ಹಗಲು ಇರಲು ನಿಮಗೋಸ್ಕರ ನಾನು ದುಡಿಲಿಕ್ಕಿದ್ದೀನಿ. ಈ ಬಸವ ಕಲ್ಯಾಣದಲ್ಲಿ ಕಾರ್ಯಾಲಯದಲ್ಲಿದೆ, ಇಲ್ಲಿ ಕೂಡ ನಮ್ಮ ನಾಯಕರಿದ್ದಾರೆ, ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ಒಂದು ಕಾರ್ಯಾಲಯ ಇದೆ, ಅಲ್ಲಿ ನಮ್ಮ ಶಿವಾನಂದ ಸರ್ಕಲ್ಲಲ್ಲಿ ಒಂದು ದೊಡ್ಡ ಬೃಹತ್ವಾದ ಕಾರ್ಯಾಲಯಗಳು, ಅಲ್ಲಿ ಕೂಡ ನಿಮಗೋಸ್ಕರ ಪಿ ಎನ್ ಕೂಡ ಇದ್ದಾರೆ. ಸರ್ಕಾರದ ಏನೇ ಯೋಜನೆಗಳು ಕೂಡ ಇದ್ದರೆ ತಾವೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ನೀವು ಹಾಕಿದಾಗ ನಾವು ಮಂತ್ರಿಜಿ ಎಲ್ಲ ನಮ್ಮ ಸರ್ಕಾರ ಇದೆ, ಮುಖ್ಯಮಂತ್ರಿಯವರಿದ್ದಾರೆ, ಉಪಮುಖ್ಯಮಂತ್ರಿಯವರಿದ್ದಾರೆ, ನಮ್ಮ ಎಲ್ಲ ಮಂತ್ರಿಗಳು ಕೂಡ ನಮ್ಮವರಿದ್ದಾರೆ. ಅದಕ್ಕೆ ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗಲೂ ಹಗಲು ಇರುಳು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ ತಾವೆಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಎರಡು ಮಾತು ಹೇಳಿ ಮುಗಿಸ್ತಾ ಇರ್ತೀನಿ. ನಮಸ್ಕಾರ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್.